ಬಿಜೆಪಿಯಲ್ಲಿ ಯಾವ ಯಾರ ಬಣವಿಲ್ಲ, ಇಲ್ಲಿ ಒಂದೇ ಬಣ, ಭಾರತೀಯ ಜನತಾ ಪಕ್ಷ, ಬೈಂದೂರು ಮಂಡಲ. ಈ ಬಗಲ ಮೇ ದುಶ್ಮನ ನಡೆದಿದ್ದಾರೆ, ಕಣ್ ಕೆಲವರು ನಮ್ಮವರು ಹೋಗಿದ್ದಾರೆ ಕದರಲ್ಲ. ನೋಡಿ, ರಾಜಕಾರಣ ಅಂತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳಿವೆ. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಇವತ್ತು ಬಿಜೆಪಿಗೆ ಸೇರಿದ ಮೇಲೆ ಸರ್ 10 ವರ್ಷಗಳ ಕಾಲ ನನಗೆ ಬಿಜೆಪಿ ಸರ್ಕಾರ ಪದವಿ ಕೊಟ್ಟಿದೆ. ನನಗೆ ಬೆನ್ನಿಗೆ ಚೂರಿ ಹಾಕುವ ಕೆಲಸ ನಾನು ಮಾಡುವುದಿಲ್ಲ. ಸುಕುಮಾರ್ ಶೆಟ್ಟರು ಶಾಸಕರಾಗಿದ್ದಾವಾಗ ಅವರಿಗೆ ಟಿಕೆಟ್ಸ್ ಬೇಕು, ಅಂದ್ರೆ ಅವರಿಗೆ ಟಿಕೆಟ್ಸ್ ಬೇಕು ಕೊಡಬೇಕನ್ನುವಂಥದ್ದು ನನ್ನ ಅಭಿಪ್ರಾಯ. ಅವಾಗ ಕೊಡಬೇಕಾಗ್ತದೆ ಹೇಳಿ, ಆವಾಗ ಪಕ್ಷ ಒಂದು ತೀರ್ಮಾನ ತಗೊಳ್ತು. ಏನಕ್ಕೆಂದ್ರೆ ಈ ಸಲ ನಾವು ಬದಲಾವಣೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆವಾಗ ನಾವೇನು ಮಾಡ್ತೀವಿ ಕಂಡ್ರೆ ಪಕ್ಷ ಹೇಳೋದು ಕೇಳಬೇಕು, ಬಿಟ್ಟು ಹೇಳಬೇಕು ಬಿಟ್ಟು ವ್ಯಕ್ತಿ ಹೇಳಿದ್ರೆ ನಿಮಗೆ ನಂಗೆ ಹೋಗ್ಲಿಕ್ಕಾಗಲ್ಲ. 7ನೇ ತಾರೀಕಿಗೆ ಮತದಾನ ಆಗ್ತದೆ, June 4ನೇ ತಾರೀಕಿಗೆ ಪೆಟ್ಟಿಗೆ ಹೊಡಿತಾರೆ, ಆವಾಗ ಡೂಪ್ಲಿಕೇಟ್ ಯಾರಾದ್ಮೇಲೆ ಮತ್ತೆ ಹೇಳ್ತೇನೆ ನಾನು. ಇಡೀ ದೇಶದಲ್ಲೇ ಕಾಂಗ್ರೆಸ್ ಖಾಲಿ ಆಗ್ತಾ ಇದೆ. ನಾನು ಸಹ ಆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಾಜಿ ಶಾಸಕರಿಗೆ ನಾನು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಹೇಳ್ತಿದ್ದೇನೆ, ಇನ್ನು 1 ವರ್ಷದ ಒಳಗೆ ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಖಾಲಿಯಾದ ಮನೆ ಆಗ್ತದೆ. ಅಲ್ಲಿ ಯಾವುದೇ ನಾಯಕರುಗಳಿಲ್ಲದೆ ಹೇಳ್ರಿ, ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೆಲ ಇಲ್ಲದಂತ ವ್ಯವಸ್ಥೆ ಆಗ್ತದೆ ಖಂಡಿತವಾಗಿ. ಇದನ್ನು ಮರೆದಿಟ್ಕೊಳ್ಬೇಕಾದ್ರೆ ಅವರವರೊಳಗೆ ಕಚ್ಚಾಟ ಮಾಡಿಕೊಂಡು ಅಲ್ಲಿ ಆ ಪಕ್ಷ ಬೈಂದೂರಿನಲ್ಲಿ ಅಂತ್ಯ ಆಗಿ ಹೋಗ್ತದೆ. ಅದ್ರ ಬಗ್ಗೆ 2 ಮಾತಿಲ್ಲ. ಗೋಪಾಲ್ ಪೂಜಾರಿ ಅವರು ನಿನ್ನೆ ನಮ್ಮ ಸಂಸದರ ಬಗ್ಗೆ ಮಾತಾಡುವಂತ ಬಹಳ ಕೀಳುಮಟ್ಟದ ಮಾತುಗಳನ್ನು ಆಡಿದ್ದಾರೆ. ನಾಳೆಗೆ ಸುಕುಮಾರ್ ಶೆಟ್ಟರು ಎಲ್ಲಾದರೂ ಸಹ ಅವರು ಕೀಳುಮಟ್ಟದ ಮಾತಾಡ್ರೆ ಅವರಿಗೂ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತೇನೆ. ಅದರಲ್ಲಿ ಯಾವ ಪ್ರಶ್ನೆನೂ ಇಲ್ಲ. ನಾನು ಹೇಳಲ್ಲ ಈಗ ಸುಕುಮಾರ್ ಶೆಟ್ಟರಿಗೂ ನಾವು ಇವತ್ತು ಹೇಳ್ತಾ ಇದ್ದೇವೆ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೇವೆ. ಡೂಪ್ಲಿಕೇಟ್ ಏನನ್ನೋದ್ರ ಬಗ್ಕೆ ನಿಮಗೆ ನಾವು ಪೆಟ್ಟಿಗೆ ನಾವು June 4 ತಾರೀಕು ಪೆಟ್ಟಿಗೆ ಹೊಡಿತಾರೆ, ಆವಾಗ ಡೂಪ್ಲಿಕೇಟ್ ಯಾರನ್ನ ಹೇಳ್ತೇವೆ ನಾವು. ಈಗ ಹಾಕಿದ್ರ ಬಗ್ಗೆ ಆವಾಗ ಮಾತಾಡುವ, ಮತ್ತೆ ಸಮಯ ಸಂದರ್ಭಕ್ಕೆ ಸರಿಯಾಗಿ ಅದು ಏನೇ ಉತ್ತರ ಇದ್ರೂ ನಾವು ಕೊಡ್ತೇವೆ ನಾವು. ನೋಡಿ, ರಾಜಕಾರಣ ಅಂತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳಿವೆ. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಇವತ್ತು ಬಿಜೆಪಿಗೆ ಸೇರಿದ ಮೇಲೆ ರಾಜ್ಯದ ಉಪಾಧ್ಯಕ್ಷ, ರೈತ ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷನಾಗಿದ್ದೇನೆ. 4.5 ವರ್ಷಗಳ ಕಾಲ ಇದರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಈಗ 4 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷನಾಗಿದ್ದೇನೆ. ಅಂದ್ರೆ ಸರ್, 10 ವರ್ಷಗಳ ಕಾಲ ನನಗೆ ಬಿಜೆಪಿ ಸರ್ಕಾರ ಪದವಿ ಕೊಟ್ಟಿದೆ. ನನಗೆ ಒಂದು ವಿಚಾರ ನಿಮ್ಗೆ ಹೇಳುದ, ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರನ್ನ ಇಟ್ಟುಕೊಂಡು ಒಮ್ಮತದಿಂದ ಒಟ್ಟಿಗೆ ಹೋಗುವಂತ ಕೆಲಸವನ್ನ ಮಂಡಲ ಅಧ್ಯಕ್ಷನಾಗಿ ನಾನು ಮಾಡ್ತಿದ್ದೇನೆ. ಭಾರತೀಯ ಜನತಾ ಪಕ್ಷ ನನಗೆ ಪಕ್ಷದಲ್ಲಿ ಎಲ್ಲ ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ. ನನಗೆ ಕಾಂಗ್ರೆಸ್ ಪಕ್ಷ ನಂಗೆ ಅನಿವಾರ್ಯ ಅಲ್ಲ. ನಾನು ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಇರುವಾಗ ನಮಗೆ ಕಾಂಗ್ರೆಸ್ ಯಾಕೆ, ನಮಗೆ ಭಾರತೀಯ ಜನತಾ ಪಕ್ಷ ಈ 10 ವರ್ಷಗಳಲ್ಲಿ ಪದವಿ ಕೊಟ್ಟಿದೆ, ಸಿದ್ಧಾಂತ ಕೊಟ್ಟಿದೆ, ಎಲ್ಲದೂ ಕೊಟ್ಟಿದೆ. ಒಂದು ವಿಚಾರ ಹೇಳ್ತೇನೆ ಕೇಳಿ, ಒಂದು ಹಂತದವರಿಗೆ ಯಾಕೆ ಕಂಡ್ರೆ ಸುಕುಮಾರ್ ಶೆಟ್ಟರಿಗೆ ಆವಾಗ ಪ್ರೀತಿ ಇಲ್ಲ ಅಂತ ಪ್ರೀತಿ ಇಲ್ಲ ಅಂತ ಹೇಳಿ ದೃಷ್ಟಿ ಇಲ್ಲ. ಒಬ್ಬ ಶಾಸಕರು ಇರ್ತಾರೆ, ಒಂದು ಪಕ್ಷ ಇರ್ತದೆ. ಒಟ್ಟಿಗಿರುವಾಗ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ನಾನು ಯಾವಾಗಲೂ ನಾನು ಮಾಡಿದ್ದಿಲ್ಲ. ಬೆನ್ನಿಗೆ ಚೂರಿ ಹಾಕುವ ಕೆಲಸ ನಾನು ಮಾಡುವುದಿಲ್ಲ. ಸುಕುಮಾರ್ ಶೆಟ್ಟರು ಶಾಸಕರಾಗಿದ್ದಾವಾಗ ಅವರಿಗೆ ಟಿಕೆಟ್ಸ್ ಬೇಕು, ಅಂದ್ರೆ ಅವರಿಗೆ ಟಿಕೆಟ್ಸ್ ಬೇಕು ಕೊಡಬೇಕನ್ನುವಂಥದ್ದು ನನ್ನ ಅಭಿಪ್ರಾಯ. ಅವಾಗ ಕೊಡಬೇಕಾಗ್ತದೆ ಹೇಳಿ, ಆವಾಗ ಪಕ್ಷ ಒಂದು ತೀರ್ಮಾನ ತಗೊಳ್ತು. ಏನಕ್ಕೆಂದ್ರೆ ಈ ಸಲ ನಾವು ಬದಲಾವಣೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆವಾಗ ನಾವೇನು ಮಾಡ್ತೀವಿ ಕಂಡ್ರೆ ಪಕ್ಷ ಹೇಳೋದು ಕೇಳಬೇಕು, ಬಿಟ್ಟು ಹೇಳಬೇಕು ಬಿಟ್ಟು ವ್ಯಕ್ತಿ ಹೇಳಿದ ನಿಮಗೆ ನಂಗೆ ಹೋಗ್ಲಿಕ್ಕಾಗಲ್ಲ. ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಇವತ್ತು ಟಿಕೆಟ್ ಕೊಟ್ಟಿದೆ, ಅವ್ರನ್ನ ಗೆಲ್ಲಿಸ್ಲಿಕ್ಕೆ ನಾವೆಲ್ಲ ಒಟ್ಟಾಗಿ ಶ್ರಮವನ್ನು ಮಾಡಿದ್ದೇವೆ, ಹೋರಾಟವನ್ನು ಮಾಡಿದ್ದೇವೆ, ಗೆಲ್ಲಿಸಿದ್ದೇವೆ. ಈ ಬಗಲ ಮೇ ದುಶ್ಮನ ನಡೆದಿದ್ದಾರೆ ಕಣ್, ಕೆಲವರು ನಮ್ಮವರು ಹೋಗಿದ್ದಾರೆ ಕದರಲ್ಲ, ಬಗಲ ಮೇ ದುಶ್ಮನ್ ಅಂತೇಳಿ ಓಯ್ ನಮ್ಮ ಕೆಲ ಇರ್ತಾರೆ, ಅವರಿಗೆ ಅಪಪ್ರಚಾರ ಮಾಡೋರಿಗೆ ಏನಾಗ್ತದೆ ಅಂದರೆ ಮಂಡಲ ಇಲ್ಲಿ ಕೇಳಿ, ಮಂಡಲ ಅಧ್ಯಕ್ಷನಾಗಿ ದೀಪಕ್ ಕುಮಾರ್ ಶೆಟ್ಟಿ ಸಾಧನೆಯನ್ನು ಇವತ್ತು ಇಡೀ ನಮ್ಮ ಕಾರ್ಯಕರ್ತ ಒಪ್ಕೊಂಡಿದ್ದಾರೆ. ಮೊನ್ನೆ ನಾನು 2ನೇ ಬಾರಿಗೆ ಅಧ್ಯಕ್ಷನಾಗಿ ಘೋಷಣೆ ಆದವಾಗ ಬೈಂದೂರು ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಕಾರ್ಯಕರ್ತರು ಸ್ವಾಗತವನ್ನು ಮಾಡಿದ್ದಾರೆ. ಒಬ್ಬನೇ ಒಬ್ಬ ಸೋಷಿಯಲ್ ಮೀಡಿಯಾದ ಮುಖಾಂತರ ಆಗಲಿ ಬೇರೆ ವಿಚಾರಗಳನ್ನು ದೀಪಕ್ ಕುಮಾರ್ ಶೆಟ್ಟಿ ಯಾಕೆ ಆದರೂ ಅನ್ನೋದ್ರ ಬಗ್ಗೆ ಯಾರೂ ಹೇಳಲಿಲ್ಲ. ಎಲ್ಲ ಜಾತಿಯವರು, ಎಲ್ಲ ಸಮುದಾಯದವರು ದೀಪಕ್ ಕುಮಾರ್ ಶೆಟ್ಟಿಯವರನ್ನ ಮಂಡಲ ಅಧ್ಯಕ್ಷನ ಮಾಡಿದ್ದು ಸರಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಕಂಡ್ರೆ, ನಾನು ಹಿಂದೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಸರಿಯಾಗಿ ನಾನು ಮಾಡಿರ್ತಕ್ಕಂಥ ಕೆಲಸ 24x7 ಮನೆ ಕೂತ್ಕೊಳ್ಳಿಲ್ಲ. ಎಲ್ಲಿ ಬಣ ಯಾಕೆ ಸುಮ್ಮನೆ? ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಣಗಳೇ ಇಲ್ಲ. ಈಗ ನನಗ್ಯಾರು ಮೊನ್ನೆ ಹೇಳಿದರು, ಈಗ ಮೊನ್ನೆ ಬಿಜೆಪಿಯಲ್ಲಿ ಬಣಗಳೇ ಇಲ್ಲ. ಬಿಜೆಪಿಯಲ್ಲಿ ಯಾವ ಯಾರ ಬಣವಿಲ್ಲ, ಇಲ್ಲಿ ಒಂದೇ ಬಣ, ಭಾರತೀಯ ಜನತಾ ಪಕ್ಷ, ಬೈಂದೂರು ಮಂಡಲ. ಪಂಡಿತ ಶಾಸಕರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಶಾಸಕರು ನಾವಿದ್ದೇವೆ, ಪದಾಧಿಕಾರಿಗಳಿದ್ದೇವೆ, ನಾವಿದ್ದೇವೆ, ಒಟ್ಟಿಗೆ ಏನು ಸಮಸ್ಯೆ ಇದೆ? ಬಿಜೆಪಿಯವರು ಯಾರಿಲ್ಲ,
ಎಲ್ಲೋ ನಾಲ್ಕಾರು ಜನ ಇರ್ತಾರೆ, ಅವ್ರು ಯಾರು ನಮ್ಮ ಪಕ್ಷ ಹಿಂದು ಮಕ್ಕಳು ಆಗಲ್ಲ, ಅವರು ಅವರು ನಮ್ಮ ಪಕ್ಷದವ್ರು ಯಾರು ಇಲ್ಲ ಅಲ್ಲಿ, ನಮ್ಮ ಪಕ್ಷದವರು ಯಾರೂ ಇಲ್ಲ, ಯಾರೋ ಹಣ ಕೊಟ್ಟು ಜನ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ, ಬಿಟ್ಟು ಅಲ್ಲಿ ಏನೂ ಇಲ್ಲ ಅಲ್ಲಿ. ಹಾಂ, ಶ್ರೀಧರ್ ಮಿಶ್ರಾ ನಮ್ಮ ಪಕ್ಷದ ಪದಾಧಿಕಾರಿ ಅಲ್ಲ, ಅವರು ಅಲ್ಲ ಪಕ್ಷದ ಪದಾಧಿಕಾರಿ ಅಲ್ಲ. ಹ್ಞೂ ಹ್ಞೂ, ನಂಗೆ ಗೊತ್ತಿಲ್ಲ. ಇಡೀ ಜಿಲ್ಲೆಯಲ್ಲಿ ಯಾರಿಗೂ, ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಯಾರು? ಹಾಂ, ಕೊಟ್ಟದಲ್ಲ. ಓಯ್, ನಮ್ಮೆಲ್ಲ ಕಾರ್ಯಕರ್ತರು ಪಕ್ಷದ ಮೇಲೆ ಒತ್ತಡಗಳನ್ನು ಹಾಕಿ ನಮಗೆ ಈ ಸಲ ಇಲ್ಲಿ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಪುನಃ ಅವ್ರನ್ನ ಅಧ್ಯಕ್ಷರು ಮಾಡ್ಬೇಕಂತ ಹೇಳಿದ್ದಾರೆ. ಹಾಂ, ನಾನು ಯಾರಿಗೂ ಒತ್ತಡ ಹಾಕಿಲ್ಲ, ಯಾರಿಗೂ ಒತ್ತಡ ಹಾಕಿಲ್ಲ, ಇಲ್ಲ ಇಲ್ಲ ಇಲ್ಲ, ಒತ್ತಡವನ್ನೇ ಹಾಕಿಲ್ಲ, ಯಾರಿಗೂ ಒತ್ತಡ ಹಾಕಿಲ್ಲ. 7ನೇ ತಾರೀಕಿಗೆ ಮತದಾನ ಆಗ್ತದೆ, June 4ನೇ ತಾರೀಕಿಗೆ ಪೆಟ್ಟಿಗೆ ಹೊಡಿತಾರೆ, ಆವಾಗ ಡೂಪ್ಲಿಕೇಟ್ ಯಾರಲ್ಲಿ ಮತ್ತೆ ಹೇಳ್ತೇನೆ ನಾನು. ಇಡೀ ದೇಶದಲ್ಲೇ ಕಾಂಗ್ರೆಸ್ ಖಾಲಿ ಆಗ್ತಾ ಇದೆ. ನಾನು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಾಜಿ ಶಾಸಕರಿಗೆ ನಾನು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಹೇಳ್ತಿದ್ದೇನೆ, ಇನ್ನು 1 ವರ್ಷದ ಒಳಗೆ ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಖಾಲಿಯಾದ ಮನೆ ಆಗ್ತದೆ, ಖಾಲಿಯಾದ ಮನೆ ಆಗ್ತದೆ. ಅಲ್ಲಿ ಯಾವುದೇ ನಾಯಕರುಗಳಿಲ್ಲದೆ ಹೇಳ್ರಿ, ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೆಲೆ ಇಲ್ಲದಂಥ ವ್ಯವಸ್ಥೆ ಆಗ್ತದೆ ಖಂಡಿತವಾಗಿ, ಇದು ಮರೆದಿಟ್ಕೊಳ್ಬೇಕಾದ್ರೆ. ಅವರವರೊಳಗೆ ಕಚ್ಚಾಟ ಮಾಡಿಕೊಂಡು ಅಲ್ಲಿ ಆ ಪಕ್ಷ ಬೈಂದೂರಿನಲ್ಲಿ ಅಂತ್ಯ ಆಗಿ ಹೋಗ್ತದೆ. ಅಲ್ಲಿ ಬಟ್ ಎರಡು ಮಾತಿಲ್ಲ. ಗೋಪಾಲ್ ಪೂಜಾರಿ ಅವರು ನಿನ್ನೆ ನಮ್ಮ ಸಂಸದರ ಬಗ್ಗೆ ಮಾತಾಡುವಂಥ ಭಾಳ ಕೀಳುಮಟ್ಟದ ಮಾತುಗಳನ್ನ ಆಡಿದ್ದಾರೆ. ನಾಳೆಗೆ ಸುಕುಮಾರ್ ಶೆಟ್ಟರು ಎಲ್ಲಾದರೂ ಸಹ ಅವರು ಕೀಳುಮಟ್ಟದ ಮಾತಾಡ್ರೆ ಅವರಿಗೂ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತೇನೆ, ಅದರಲ್ಲಿ ಯಾವ ಪ್ರಶ್ನೆಯೂ ಇಲ್ಲ. ಒಂದು ಹೇಳ್ದ, ನಾನು ಹೇಳ್ದಲ್ಲ ಹೇಳಲ್ಲ, ನಾನೇನು ಹೇಳ್ದೆ, ಈಗ ಸುಕುಮಾರ್ ಶೆಟ್ಟರಿಗೂ ನಾವು ಇವತ್ತು ಹೇಳ್ತಾ ಇದ್ದೇವೆ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೇವೆ, ಡೂಪ್ಲಿಕೇಟ್ ಏನನ್ನೋದ್ರ ಬಗ್ಗೆ ನಿಮಗೆ ನಾವು ಪೆಟ್ಟಿಗೆ ನಾನು June 4ಕ್ಕೆ ಪೆಟ್ಟಿಗೆ ಹೊಡಿತಾರೆ, ಆವಾಗ ಡೂಪ್ಲಿಕೇಟ್ ಯಾರು ಹೇಳ್ತೇವೆ ನಾವು, ಈಗ ಹಾಕಿದ್ರ ಬಗ್ಗೆ ಆವಾಗ ಮಾತಾಡುವ, ಮತ್ತು ಸಮಯ ಸಂದರ್ಭಕ್ಕೆ ಸರಿಯಾಗಿ ಅದು ಏನೇ ಉತ್ತರ ಇದ್ರೆ ನಾವು ಕೊಡ್ತೇವೆ. ನಾನು ಇವತ್ತಿನ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಇರುವಾಗ ನಮಗೆ ಕಾಂಗ್ರೆಸ್ ಯಾಕೆ, ನಮಗೆ ಭಾರತೀಯ ಜನತಾ ಪಕ್ಷ ಈ 10 ವರ್ಷಗಳಲ್ಲಿ ಪದವಿ ಕೊಟ್ಟಿದೆ, ಸಿದ್ಧಾಂತ ಕೊಟ್ಟಿದೆ, ಎಲ್ಲದೂ ಕೊಟ್ಟಿದೆ. ಒಂದು ವಿಚಾರ ಹೇಳ್ತೇನೆ ಕೇಳಿ, ಒಂದು ಹಂತದವರಿಗೆ ಯಾಕೆ ಕಂಡ ಸುಕುಮಾರ್ ಶೆಟ್ಟರಿಗೆ ಆವಾಗ ಪ್ರೀತಿ ಇಲ್ಲ ಅಂತ ಇಲ್ಲ, ಇದು ಪ್ರೀತಿ ಇಲ್ಲ ಅಂದೇಳಿ ಒಂದು ಪ್ರಶ್ನೆ ಇಲ್ಲ. ಒಬ್ಬ ಶಾಸಕರು ಇರ್ತಾರೆ, ಒಂದು ಪಕ್ಷ ಇರ್ತದೆ, ಒಟ್ಟಿಗಿರುವಾಗ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ನಾನು ಯಾವಾಗಲೂ ಮಾಡೋದಿಲ್ಲ, ಬೆನ್ನಿಗೆ ಚೂರಿ ಹಾಕೋ ಕೆಲಸ ನಾನು ಮಾಡೋದಿಲ್ಲ. ಸುಕುಮಾರ್ ಶೆಟ್ಟರು ಶಾಸಕರಾಗಿದ್ದಾವಾಗ ಅವರಿಗೆ ಟಿಕೆಟ್ಸ್ ಬೇಕು ಅಂದರೆ ಅವರಿಗೆ ಟಿಕೆಟ್ಸ್ ಬೇಕು ಕೊಡಬೇಕನ್ನುವಂಥದ್ದು ನನ್ನ ಅಭಿಪ್ರಾಯ, ಅವಾಗ ಕೊಡಬೇಕಾಗ್ತದೆ ಹೇಳಿ. ಆವಾಗ ಪಕ್ಷ ಒಂದು ತೀರ್ಮಾನ ತೊಗೊಳ್ತು, ಏನಕ್ಕೆಂದರೆ ಈ ಸಲ ನಾವು ಬದಲಾವಣೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆವಾಗ ನಾವೇನು ಮಾಡ್ತೀವಿ ಕಂಡ್ರೆ ಪಕ್ಷ ಹೇಳೋದು ಕೇಳಬೇಕು, ಬಿಟ್ಟು ಬಿಟ್ಟು ಹೇಳಬೇಕು, ಬಿಟ್ಟರೆ ವ್ಯಕ್ತಿ ಹೇಳಿದ್ರೆ ನಿಮಗೆ ನಂಗೆ ಹೋಗ್ಲಿಕ್ಕಾಗಲ್ಲ. ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಇವತ್ತು ಟಿಕೆಟ್ ಕೊಟ್ಟಿದೆ, ಅವ್ರನ್ನ ಗೆಲ್ಲಿಸ್ಲಿಕ್ಕೆ ನಾವೆಲ್ಲ ಒಟ್ಟಾಗಿ ಶ್ರಮವನ್ನು ಮಾಡಿದ್ದೇವೆ, ಹೋರಾಟವನ್ನು ಮಾಡಿದ್ದೇವೆ, ಗೆಲ್ಲಿಸಿದ್ದೇವೆ. ಈ ಬಗಲ್ ಮೇ ದುಶ್ಮನ್ ನಡೆದಿದ್ದಾರೆ ಕಣ್ಣು, ಕೆಲವು ನಮ್ಮವರೊಳಗಿದ್ದಾರೆ ಕದರಲ್ಲ, ಬಗಲ್ ಮೇ ದುಶ್ಮನ್ ಅಂತೇಳಿ ಓಯ್ ನಮ್ಮ ಕೆಲವರು ಇರ್ತಾರೆ, ಅವರಿಗೆ ಅಪಪ್ರಚಾರ ಮಾಡೋರಿಗೆ ಏನಾಗ್ತದೆ ಅಂದರೆ ಮಂಡಲ ಇಲ್ಲಿ ಕೇಳಿ, ಮಂಡಲ ಅಧ್ಯಕ್ಷನಾಗಿ ದೀಪಕ್ ಕುಮಾರ್ ಶೆಟ್ಟಿ ಸಾಧನೆಯನ್ನು ಇವತ್ತು ಇಡೀ ನಮ್ಮ ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ. ಮೊನ್ನೆ ನಾನು 2ನೇ ಬಾರಿಗೆ ಅಧ್ಯಕ್ಷನಾಗಿ ಘೋಷಣೆ ಆದವಾಗ ಬೈಂದೂರು ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಕಾರ್ಯಕರ್ತರು ಸ್ವಾಗತವನ್ನು ಮಾಡಿದ್ದಾರೆ. ಒಬ್ಬನೇ ಒಬ್ಬ ಸೋಷಿಯಲ್ ಮೀಡಿಯಾದ ಮುಖಾಂತರ ಆಗಲಿ ಬೇರೆ ವಿಚಾರಗಳನ್ನು ದೀಪಕ್ ಕುಮಾರ್ ಶೆಟ್ಟಿ ಯಾಕೆ ಆದರು ಅನ್ನೋದ್ರ ಬಗ್ಗೆ ಯಾರೂ ಹೇಳಿಲ್ಲ. ಎಲ್ಲ ಜಾತಿಯವರು ಎಲ್ಲ ಸಮುದಾಯದವರು ದೀಪಕ್ ಕುಮಾರ್ ಶೆಟ್ಟಿಯವರನ್ನ ಮಂಡಲಾಧ್ಯಕ್ಷರನ್ನು ಮಾಡಿದ್ದು ಸರಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಕಂಡ್ರೆ ನಾನು ಹಿಂದೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಸರಿಯಾಗಿ ನಾನು ಮಾಡಿರ್ತಕ್ಕಂಥ ಕೆಲಸ 24x7 ಮನೆ ಕೂತ್ಕೊಳ್ಳಿಲ್ಲ. ಎಲ್ಲಿ ಬಣ್ಣ ಯಾಕೆ ಸುಮ್ಮನೆ? ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಣಗಳೇ ಇಲ್ಲ. ಈಗ ನನಗ್ಯಾರೋ ಮೊನ್ನೆ ಹೇಳಿದರು, ಈಗ ಮೊನ್ನೆ